ರಾಜ್ಯದಲ್ಲಿ ಕನ್ನಡ ಬೇ ಕಡ್ಡಾಯ, ಕನ್ನಡಿಗನೇ ಸಾರ್ವಭೌಮ. ಕನ್ನಡಿಗರನ್ನ ಕಾಕಿ ಬಂಧಿಸುವುದಕ್ಕೆ ವಿರೋಧಿಸಿ ಇವತ್ತು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಆಪ್ ಸೇರಿದಂತೆ ಕನ್ನಡ ಪರ ಸಂಘಟನೆಗಳಿಂದ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಕನ್ನಡವೇ ಕಡ್ಡಾಯ, ಕನ್ನಡಿಗನೇ ಸಾರ್ವಭೌಮ. ಆದರೆ ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿದ್ದಕ್ಕೆ ಬಂಧನವನ್ನು ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಸಾಕಷ್ಟು ಮಂದಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ರಾಜ್ಯ ಸರ್ಕಾರದ ನಡೆಯನ್ನ ಹಾಗೆ ಗೃಹ ಇಲಾಖೆಯ ನಡೆಯನ್ನ ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಕನ್ನಡ ಪರ ಹೋರಾಟಗಾರರು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ. ಜೊತೆಗೆ ಈಗ ಯಾರು ಬಂಧನಕ್ಕೆ ಒಳಗಾಗಿದ್ದಾರೆ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಅನ್ಯ ಭಾಷೆಗಳ ನಾಮಫಲಕಗಳ ವಿರುದ್ಧ ಕನ್ನಡ ಪರ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ಈಗಾಗಲೇ ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಬೇಕು ಅಂತ ಪ್ರತಿಭಟನೆಯನ್ನು ನಡೆಸಿದರು. ಹೀಗಾಗಿ ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಲಾಗಿದೆ. ಈ ಬಂಧನವನ್ನು ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಕನ್ನಡ ಪರ ಹೋರಾಟಗಾರರು. ಪ್ರಮುಖವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಪ್ರತಿಭಟನೆ ಆರಂಭವಾಗಿರುವಂಥದ್ದು. ಆಮ್ ಆದ್ಮಿ ಪಕ್ಷದ ಮುಖಂಡರು ಹಾಗೆ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಭಾಗಿಯಾಗಿರುವಂಥದ್ದು. ಪ್ರಮುಖವಾಗಿ ಸರ್ಕಾರದ ನಡೆಯನ್ನು ಖಂಡಿಸಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಕನ್ನಡ ಪರ ಹೋರಾಟ ಮಾಡುವವರನ್ನು ಯಾವ ಕಾರಣಕ್ಕಾಗಿ ನೀವು ಬಂಧಿಸ್ತೀರಿ? ಕರ್ನಾಟಕದಲ್ಲಿ ಕನ್ನಡವೇ ಕನ್ನಡಿಗನೇ ಸಾರ್ವಭೌಮ ಇಂಥ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸೋದು ಯಾಕೆ? ಅವರ ಮೇಲೆ ಲಾಠಿ ಪ್ರಹಾರವನ್ನು ನಡೆಸ್ತೀರಾ? ಅವರು ಮಾಡಿದಾದಂಥ ತಪ್ಪೇನು? ಕನ್ನಡ ಪರ ಹೋರಾಟ ಮಾಡೋದು ತಪ್ಪಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಹಾಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಈಗ ಅನ್ಯ ಭಾಷೆಗಳ ನಾಮಫಲಕಗಳ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಸಿಡಿದೆದ್ದಿರುವಂಥದ್ದು. ಯಾವುದೇ ಕಾರಣಕ್ಕೂ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಕನ್ನಡದ ನಾಮಫಲಕಗಳು ಕಡ್ಡಾಯವಾಗಿ ಇರಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಒಂದು ಸುಗ್ರೀವಾಜ್ಞೆ ಹೊರಡಿಸಿರುವಂಥದ್ದು. ಫೆಬ್ರವರಿ 18ರ ಒಳಗೆ ನಗರದಲ್ಲಿರುವಂಥ ಮಳಿಗೆಗಳು, ವಾಣಿಜ್ಯ ಮಳಿಗೆಗಳು ಏನಿದೆ ಅದರಲ್ಲಿ ಶೇಕಡ 60ರಷ್ಟು ಕನ್ನಡ ಇರಬೇಕು. ಶೇಕಡ 60ರಷ್ಟು ಕನ್ನಡ ಬಳಕೆಗೆ ರಾಜ್ಯ ಸರ್ಕಾರ ಕೂಡ ಆದೇಶವನ್ನು ಹೊರಡಿಸಿದೆ. ಆದರೆ ಈಗ ಪ್ರಶ್ನೆ ಏನಂದರೆ, ಕನ್ನಡ ಪರ ಹೋರಾಟಗಾರರನ್ನು ಯಾವ ಕಾರಣಕ್ಕಾಗಿ ನೀವು ಬಂಧಿಸಿದ್ದು? ಕನ್ನಡ ಪರ ಹೋರಾಟಗಾರರ ಮೇಲೆ ನೀವು ಲಾಠಿ ಚಾರ್ಜನ್ನು ಮಾಡ್ತೀರಾ? ಏಕಾಏಕಿ ರಾತ್ರಿ ಹೋಗಿ ಅವರನ್ನ ಅರೆಸ್ಟ್ ಮಾಡ್ತೀರಾ ಯಾವ ಕಾರಣಕ್ಕಾಗಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಆ ಜೊತೆಗೆ ಅವರನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ವರ್ಷದ ಹೋರಾಟ, ಅಯ್ಯಪ್ಪನ ಕನಸು 35 ವರ್ಷದ ಹೋರಾಟ. ಆ ಹೋರಾಟದಲ್ಲಿ ಅಯ್ಯಪ್ಪ MP ಇಲ್ಲ, MLA ಇಲ್ಲ, ಒಬ್ಬ ಸಾಮಾನ್ಯವಾದಂಥ ಹೋರಾಟಗಾರರು ಇವತ್ತು ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಈ ಸರ್ಕಾರಗಳು ಮುಂದಿಂತು ಕೆಲಸ ಮಾಡಬೇಕಾಗಿತ್ತು. ಈ ಸರ್ಕಾರ ಇವತ್ತು ಈ ಸರ್ಕಾರ ಕೆಲಸ ಮಾಡಿದ್ರೆ ಅಯ್ಯಪ್ಪ ಅವರು ಎಲ್ಲ ಅಧಿಕಾರಿಗಳು ಮಾಡಿದರೆ ಇವತ್ತು ಬಂದು ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಒಂದು ಕ್ರಮ ಏನೂ ಇರಲಿಲ್ಲ. ಈಗ ಅವ್ರ ಪಾಡ್ಗೆ ಅವ್ರು ಇರ್ತಾ ಇದ್ರು, ಇವ್ರ ಪಾಡ್ಗೆ ಇವ್ರು ಇರ್ತಾ ಇದ್ರು, ಎಲ್ಲ ರಾಜಕಾರಣಿಗಳ ಥರ ನಾಯಪ್ಪನ ಇದು ಬಿಟ್ಟಿದ್ರೆ ಇವತ್ತು ಕನ್ನಡ ಪರ ಹೋರಾಟಗಾರರು ಯಾರು ಬರ್ತಾರೆ? ನಾಳೆ ಎಲ್ಲ ಕನ್ನಡ ಪರ ಹೋರಾಟಗಳಿಂದ ತಗೊಂಡೋಗಿ ಜೈಲಲ್ಲಿ ಹಾಕಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ತಗೊಂಡೋಗಿ ಜೈಲುಗಳಲ್ಲಿ ಹಾಕಿದ್ರೆ ನಾಳೆ ಮುಂದಿನ ದಿನಗಳಲ್ಲಿ ಈ ಕನ್ನಡ ಪರ ಯಾರು ಸಂಘಟನೆಗಳು ಬರಲ್ಲ ಅನ್ಕೊಳ್ತೀನಿ ನಾನು. ಲಕ್ಷ ಜನ ಕನ್ನಡ ಕಟ್ಟುವಂತ ಸೇನಾನಿಗಳನ್ನ ಹೊರಗಡೆ ಬಿಟ್ಟು ಹೋಗಿದ್ದಾರೆ. ಇವತ್ತು ಪ್ರತ್ಯೇಕವಾಗಿ ನಾವು ಮಹಿಳೆಯರು ಎಲ್ಲರೂ ಕೂತು ಇವತ್ತು ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮಗೆ ಕನ್ನಡದ ಹುಚ್ಚು, ಕನ್ನಡದ ಕ್ರಾಂತಿಯನ್ನ ಅಣ್ಣ TA ನಾರಾಯಣಗೌಡರು ನಮ್ಮ ಒಳಗಡೆ ಹುಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ.
ತಪ್ಪು ಅಂತ ಕೆಲಸ ಆಗ್ತಾ ಇದೆ. ಯಾವುದೇ ಸರ್ಚ್ ವಾರಂಟ್ ಇದೆ, ಕುಟುಂಬಸ್ಥರಿರ್ತಾರೆ, ಅವ್ರ ಸಂಸಾರಗಳಿರುತ್ತೆ, ಮಕ್ಕಳಿರುತ್ತೆ.